ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಇವತ್ತು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸೆಕೆಂಡ್ ಪಿ ಯು ಸಿಯ ಸಪ್ಲಿಮೆಂಟರಿ ಎಕ್ಸಾಮ್ ನಡೆದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗೊಂದಲ ಇರುತ್ತೆ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ನಾನು ಎಕ್ಸಾಮನ್ನು ಬರೆದು ಬಂದಿದ್ದೀನಿ, ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ಉತ್ತರ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕಾತರ ಎಲ್ಲರದು ಕೂಡ ಆಗಿರುತ್ತೆ. ಹಾಗೆಯೇ ಪಾಸ್ ಆಗ್ತೀನಾ ಇಲ್ವಾ ಅನ್ನುವಂಥದ್ದು ಡೌಟ್ಸು ಕೂಡ ಇದ್ದೇ ಇರುತ್ತೆ. ವಿದ್ಯಾರ್ಥಿ ಮಿತ್ರರೇ, ಈ ಸಪ್ಲಿಮೆಂಟರಿ ಪರೀಕ್ಷೆಯ ಅಂದರೆ ಎಕ್ಸಾಮ್ನ ಕ್ವಶನ್ ಪೇಪರ್ನಲ್ಲಿ ಯಾವ ಯಾವ ಒಂದು ಆನ್ಸರ್ಸ್ ಬರುತ್ತೆ, ಆ ಕ್ವಶನ್ಸ್ಗಳನ್ನ ತಗೊಂಡು ಆನ್ಸರ್ಸ್ನ ನಾನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿ ಮಿತ್ರರೇ. ಸೊ ನೀವೇನಾದರೂ ಕೂಡ ಸರಿಯಾದ ಉತ್ತರವನ್ನು ಬರೆದಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ಕೂಡ ಚೆನ್ನಾಗಿ ಬರೆದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸರ್ ನಾನು ಚೆನ್ನಾಗಿ ಬರೆದಿದ್ದೇನೆ ಅಂತ ಹೇಳಿ. ಮತ್ತು ನೆಕ್ಸ್ಟ್ ಬರುವಂತಹ ಏನು ಸಬ್ಜೆಕ್ಟ್ಗಳು, ಸಪ್ಲಿಮೆಂಟರಿ ಎಕ್ಸಾಮ್ನ ಸಬ್ಜೆಕ್ಟ್ಗಳು ಏನಿದೆ, ನಿಮ್ಗೆ ಯಾವುದಾದ್ರು ಸಬ್ಜೆಕ್ಟ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ವಿದ್ಯಾರ್ಥಿ ಮಿತ್ರರೇ, ಸಪ್ಲಿಮೆಂಟರಿ ಎಕ್ಸಾಮ್ ಪೂರಕ ಪರೀಕ್ಷೆ ಅಂತ ಹೇಳ್ತೀವಲ್ವ, ಸೊ ಪೂರಕ ಪರೀಕ್ಷೆಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೇನಾದರೂ ಕೂಡ ಚೆನ್ನಾಗಿ ಬರೆದಿದ್ರೆ ಕರೆಕ್ಟಾಗಿ ಒಮ್ಮೆ ನೋಡ್ಕೊಳ್ಳಿ. ಓಕೆ, ಸೊ ಬನ್ನಿ ಈಗ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಇದೆ, ಒಂದೊಂದು ಅಂಕದ ಪ್ರಶ್ನೆಗಳು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಇದಕ್ಕೆ ಉತ್ತರ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ನೀವು ಉತ್ತರವನ್ನು ಬರೆದಿದ್ರೆ ನಿಮಗೆ ಒನ್ ಮಾರ್ಕ್. ಓಕೆ, ಬರೀ ಪಾಸಿಂಗ್ ಮಾರ್ಕ್ಸ್ ಮಾತ್ರ ನೀವು ಬರೆದಿದ್ರೆ ನಾನು ಕೂಡ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬರಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೆ ಮಾತ್ರ ಆನ್ಸರ್ಸ್ನ ಹೇಳ್ತಾ ಹೋಗ್ತಿರ್ತೀನಿ. ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡ್ತಾ ಇದ್ದರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನು ಒತ್ತಿ ಅಂತ ಹೇಳ್ತಾ ಏನಂದರೆ ಈ ಒಂದು ವಿಡಿಯೋಗೆ 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವ? ಮತ್ತೆ ಯಾಕೆ ತಡ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಧರ್ಮರಾಜನಿಗೆ ಎಂಥ ಗರ ಹೊಡೆದಿದ? ಧರ್ಮರಾಯನಿಗೆ ಅಥವಾ ಧರ್ಮರಾಜನಿಗೆ ಕ್ಷಮೆಯ ಗರ ಹೊಡೆದಿರುವಂಥದ್ದು. ಇನ್ನು ಮೂರನೆಯ ಪ್ರಶ್ನೆ, ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ? ಜಾಲಿಯ ಮುಳ್ಳು ಬುಡದಿಂದ ತುದಿಯವರೆಗೆ ಆವರಿಸಿರುತ್ತದೆ ಅಂತ ನೀವು ಬರೆದಿದ್ರೆ ಸೊ ಒನ್ ಮಾರ್ಕ್ಸ್ ಗ್ಯಾರಂಟಿ. ನೆಕ್ಸ್ಟು, ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ತಾಯಿ. ಇನ್ನು ನೆಕ್ಸ್ಟು, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸವನ್ನು ಮಾಡಿದೆ ಅಂತ ನೀವು ಬರೆದಿದ್ರೆ ವಿದ್ಯಾರ್ಥಿ ಮಿತ್ರರೇ, ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಬಂದುಬಿಟ್ಟಿದೆ, ಇನ್ನು 30 ಮಾರ್ಕ್ಸ್ ಬರಬೇಕು. ಪಾಸಿಂಗ್ ಮಾರ್ಕ್ಸ್ ಎಷ್ಟು? 35, 35 ಮಾರ್ಕ್ಸ್ ಬರಲೇಬೇಕು. ನೆಕ್ಸ್ಟು, 6th ಕ್ವಶನ್, ಬಸಲಿಂಗನ ಹೆಂಡತಿಯ ಹೆಸರೇನು? ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಅಂತ ನೀವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೆರ್ ಮಾರ್ಷ್ ಅಂತ ನೀವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟು, ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು? ಲೇಖಕಿಯ ಪತಿ ಕೆಳಹೊಟ್ಟೆ ನೋವು ಅಥವಾ ಕಿಡ್ನಿ ಸ್ಟೋನ್ನಿಂದ ಬಳಲಿದರು ಅಂತ ನೀವು ಬರೆದಿರಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಕಲಾಂ ಅವರ ಆತ್ಮಕಥೆಯ ಹೆಸರೇನು ಅಥವಾ ಆತ್ಮಚರಿತ್ರೆಯ ಹೆಸರೇನು ಅಂತ ಕೇಳಿರ್ತಾರೆ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ದಿ ವಿಂಗ್ಸ್ ಆಫ್ ಫೈಯರ್ ಅಂತ ನೀವು ಬರಿಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟು, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ಅಂತ ನೀವು ಬರಿಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಆನೆ ಶಾಸ್ತ್ರದವನು, ಈ ಆನೆಯಿಂದ 5 ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂತ ಭವಿಷ್ಯವನ್ನು ನೋಡ್ತಿರ್ತಾನೆ. ನೋಡಿ, 10 ಮಾರ್ಕ್ಸ್ ಬಂತಲ್ವಾ ವಿದ್ಯಾರ್ಥಿ ಮಿತ್ರರೇ? ಇನ್ನು ಈ 10 ಕ್ವಶನ್ ಬರೆದಿದ್ರೆ ನಿಮಗೆ 10 ಮಾರ್ಕ್ಸ್ ಗ್ಯಾರಂಟಿ. ಇನ್ನು ಎಷ್ಟು ಮಾರ್ಕ್ಸ್ ಬರಬೇಕು? 25 ಮಾರ್ಕ್ಸ್ ಬರಬೇಕು. ಓಕೆ, ಓ ಇನ್ನೂ ಇದೆ ಒನ್ ಮೋರ್ಡ್ ಆನ್ಸರ್ಸು. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆಯವರ ವಿರುದ್ಧ ಮುಷ್ಕರವನ್ನು ಹೂಡಿದರು. ಇನ್ನು ಇದಿಷ್ಟು ಕ್ವಶನ್ನಲ್ಲಿ ನೀವೇನಾದ್ರೂ ಕೂಡ 10 ಕ್ವಶನ್ಸ್ ಬರೆದಿದ್ರೆ ಖಂಡಿತ ನಿಮಗೆ ಏನು ಒಳ್ಳೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ. 10 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಇನ್ನು ನೆಕ್ಸ್ಟು, 2-3 ವಾಕ್ಯ 4 ಅಂಕದ ಪ್ರಶ್ನೆಗಳು. ಯಾವುದಾದ್ರೂ 4 ಪ್ರಶ್ನೆಗಳಿಗಿನ್ನ ನೀವು ಬರೀಬೇಕಾಗತ್ತೆ. ಸೊ ಸೀತೆಯ ತಲ್ಲಣಕ್ಕೆ ಕಾರಣವೇನು? ನೀವು ಆನ್ಸರ್ ಬರೀಬೇಕಾಗತ್ತೆ. ಸೀತೆಯ ತಲ್ಲಣಕ್ಕೆ ಕಾರಣವೇನಪ್ಪ ಅಂದರೆ, ರಾಮ ಲಕ್ಷ್ಮಣರ ಬಗ್ಗೆ ಇನ್ಯಾವ ಕೆಟ್ಟ ಸುದ್ದಿಯನ್ನು ತಂದಿದ್ದಾನೋ ಎಂದು ಸೀತೆ ತಲ್ಲಣಕ್ಕೆ ಒಳಗಾಗ್ತಾಳೆ. ಇನ್ನು ನೆಕ್ಸ್ಟು, ಗುರುವಿನ ಲಕ್ಷಣವೇನು? ಗುರು ಲಘುವಾಗಿ ವರ್ತಿಸಬಾರದು. ಹಾಗೆಯೇ ಗುರು ಯಾವಾಗಲೂ ಕೂಡ ಶ್ರೇಷ್ಠನಾಗಿರಬೇಕು ಅಂತ ಬರೆದಿದ್ರು ಕೂಡ ನಿಮಗೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು,
ಹಡದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ? ಆಲ್ಮೋಸ್ಟ್ ಇದಕ್ಕೆಲ್ಲರೂ ಕೂಡ ಅಟ್ಲೀಸ್ಟ್ 2 ಕ್ವಶನ್ ಬರೆದಿದ್ರು ಕೂಡ ನಿಮಗೆ ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಸಿಗುತ್ತೆ. ಸೊ 25 ಹೇಳಿದೆ, 25 4 ಮೈನಸ್ ಮಾಡಿ ಇನ್ನು ಎಷ್ಟು ಮಾರ್ಕ್ಸ್ ಬೇಕು? 21 ಮಾರ್ಕ್ಸ್ ಬೇಕು. ಪಾಸಿಂಗ್ ಮಾರ್ಕ್ಸ್ಗೆ ನಾನು ಹೇಳ್ಕೊಂಡು ಹೋಗ್ತಾ ಇರೋದು ವಿದ್ಯಾರ್ಥಿ ಮಿತ್ರರೇ. ನೀನು ನೆಕ್ಸ್ಟು ಗದ್ಯ ಭಾಗಕ್ಕೆ ಬಂದರೆ, ಸಿದ್ಧಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಸೊ ಅದರಲ್ಲಿ ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುವಂಥದ್ದು. ಸಿದ್ಧಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ಕೆಳಜಾತಿಯವನಿಂದ ನೀನು ಮುಟ್ಟಿಸಿಕೊಂಡು ಬಂದಿದ್ದೀಯಾ? ಯಾರು? ಡಾಕ್ಟರ್ ತಿಮ್ಮಪ್ಪನ ಕೈಯಲ್ಲಿ ಹೋಗಿ ಆಪರೇಷನ್ ಮಾಡಿಸ್ಕೊಂಡಿರ್ತಾನೆ ಬಸಲಿಂಗ, ಮನೆಗೆ ಬಂದು ಹೇಳ್ತಾನೆ. ತದನಂತರ ಕೆಳಜಾತಿಯವನ ಕೈಯಲ್ಲಿ ನೀನು ಮುಟ್ಟಿಸಿಕೊಂಡು ಬಂದಿದ್ದೀಯಾ ಎಂದು ಸಿದ್ಧಲಿಂಗಿ ರಾದ್ಧಾಂತವನ್ನು ಮಾಡ್ತಾಳೆ. ಇನ್ನು ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಕುದುರೆಯ ಕರಪಟದ ಸದ್ದಿಗೆ ಇವರೇನು ಮಾಡ್ತಾರೆ, ಆದಿವಾಸಿಗಳು ತಮ್ಮ ಮಕ್ಕಳನ್ನು ಕರ್ಕೊಂಡು ಅದೊಂದು ಹಾಗೆ ಕುದುರೆನೂ ಕೂಡ ನೋಡ್ತಾರೆ, ಯಾವುದೋ ಒಂದು ವಿಚಿತ್ರ ಪ್ರಾಣಿ ನೋಡಿದ ಹಾಗೆ ಆ ಕುದುರೆಯನ್ನು ನೋಡ್ತಾರೆ. ನಂತರ ಏನು ಮಾಡ್ತಾರೆ, ನಾಜೂಕು ಪೋಷಾಕಿನ ಮಾರ್ಷನನ್ನು ನೋಡಿದಂತಹ ಆದಿವಾಸಿಗಳು ತಮ್ಮ ಮಕ್ಕಳನ್ನು ಎಳೆದುಕೊಂಡು ಕಾಡಿನಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಇನ್ನು ಒಂದು ಪ್ರಶ್ನೆ, ಸೀತಾಳ ಓದುವ ಆಸಕ್ತಿ ಹೇಗಿತ್ತು? ಸೀತಾಳ ಓದುವ ಆಸಕ್ತಿ ಹೇಗಿತ್ತು? SSLCಯಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಫೇಲಾಗಿರ್ತಾಳೆ. ಮಾರ್ಕೆಟ್ ಸಿನಿಮಾ ಅಂತ ಗೆಳೆಯರ ಜೊತೆ ಸುತ್ತಾಡ್ತಾ ಇರ್ತಾಳೆ, ಓದಿನಲ್ಲಿ ಸ್ವಲ್ಪವೂ ಕೂಡ ಆಕೆಗೆ ಆಸಕ್ತಿ ಇರಲಿಲ್ಲ ಅಂತ ನೀವು ಬರ್ತಿದ್ರೆ ಖಂಡಿತ ಅದಕ್ಕೂ ಕೂಡ 2 ಮಾರ್ಕ್ಸ್. ಹಾಗೆ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಹಾಗೂ ರಾಜ್ಯ ಏನು ಸರ್ಕಾರಿ ಸಂಸ್ಥೆಗಳ ಯಾವುದೇ ಫಾರಂಗಳು ಸೂಚನೆಗಳು ಕ್ರಮವಾಗಿ ಹಿಂದಿಯಲ್ಲಿ ಹಾಗೆಯೇ ಪ್ರಾದೇಶಿಕ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಈ 3 ಭಾಷೆಯಲ್ಲಿ ಇರಬೇಕು. ಇದು ತ್ರಿಭಾಷಾ ಸೂತ್ರದ ಬಳಕೆ ಅಂತ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಅಟ್ಲೀಸ್ಟ್ 6 ಮಾರ್ಕ್ಸಲ್ಲಿ ಒಂದು 3 ಮಾರ್ಕ್ಸ್ ಬಂದರೆ 21 ಮೈನಸ್ 3 ಇನ್ನೆಷ್ಟು, ಇನ್ನು 19 ಮಾರ್ಕ್ಸ್ ಬರಬೇಕು ನಿಮಗೆ ಅಲ್ವಾ? ಓಕೆ. ಇನ್ನು ನೆಕ್ಸ್ಟು, ಯಾವುದಾದರೂ ಒಂದು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲಿದ್ದ ಹಾಗೆ ಅಟ್ಲೀಸ್ಟ್ 1 ಮಾರ್ಕ್ಸ್. ನಿಮಗೇನು ಗೊತ್ತಿಲ್ಲ ಅಂದರೆ 1 ಮಾರ್ಕ್ಸ್ ಹೆಂಗೆ ತೆಗಿಬೋದು ಗೊತ್ತಾ? ಪ್ರಸ್ತುತ ಮೇಲಿನ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ದೀರ್ಘಗದ್ಯವಾದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಈ ಒಂದು ವಾಕ್ಯವನ್ನು ಅಂದರೆ ಈ ಒಂದು ಸಂದರ್ಭವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ ಮಾತು ಅಂತ ಬರ್ತಿದ್ರೆ 1 ಮಾರ್ಕ್ಸ್, 19 1 ಮಾರ್ಕ್ಸ್. ಓಕೆನಾ? ಇನ್ನು 18 ಮಾರ್ಕ್ಸ್ ಬರಬೇಕು ನಿಮಗೆ ಅಲ್ವಾ? ನೆಕ್ಸ್ಟು, ಈಗ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 12 ಮಾರ್ಕ್ಸ್ಗೆ ಒಂದು 2 ಮಾರ್ಕ್ಸ್ ಬರಲ್ವಾ? 12 ಮಾರ್ಕ್ಸ್ ಇರುತ್ತೆ. 12 ಮಾರ್ಕ್ಸ್ಗೆ ಒಂದು 2 ಮಾರ್ಕ್ಸ್ ಬಂತು ಅಂತಂದರೆ ಇನ್ನು 16 ಮಾರ್ಕ್ಸ್ ನಿಮಗೆ ಬೇಕು, 16 ಮಾರ್ಕ್ಸು. ಇನ್ನು ನೆಕ್ಸ್ಟು, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಗದ್ಯ ಭಾಗದಲ್ಲಿ 8 ಮಾರ್ಕ್ಸ್ ಇದೆ. 8 ಮಾರ್ಕ್ಸಲ್ಲಿ ಒಂದು 3 ಮಾರ್ಕ್ಸ್ ಬರ 100% ಬರೆದಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 16 ಮಾರ್ಕ್ಸಲ್ಲಿ 3 ಹೋಯಿತು, 16 3 ಹೋಯಿತು ಅಂತಂದರೆ ಇನ್ನೆಷ್ಟು? 13 ಮಾರ್ಕ್ಸ್. ಇನ್ನು 13 ಮಾರ್ಕ್ಸ್ನ ಆರಾಮ್ಸೆ ನೀವು ತೊಗೋಬೋದು. ಯಾವುದ್ರಲ್ಲಿ ತೊಗೋಬೋದು? ಮತ್ತೆ ಕೃಷ್ಣೇಗೌಡ ನಾನಿನಲ್ಲಿ 8 ಮಾರ್ಕ್ಸ್ಗೆ, ಅದರಿಂದ ಒಂದು 3 ಮಾರ್ಕ್ಸ್ ತೊಗೊಂಡಿರೋಕ್ಕಾಗಲ್ವಾ? ನೋಡಿ, ಎಲ್ಲ ಈಸಿ ಇದೆ. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಆಮೇಲೆ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ? ನಾಗರಾಜ ನಿಗೂಢ ಸಾವಿನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ಅಟ್ಲೀಸ್ಟ್ ಡೆಫಿನೆಟ್ಲಿ ಒಂದು 3 ಮಾರ್ಕ್ಸ್ ತೊಗೋಬೋದು. 13 3 ಆದರೆ ಇನ್ನು 10 ಮಾರ್ಕ್ಸ್ ಬೇಕು. ಸೊ ಇನ್ನು 10 ಮಾರ್ಕ್ಸು. ಕೆಳಗಿನ ಯಾವುದಾದ್ರೂ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ. ನೋಡಿ, 2 ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದು ನಿಶೆ ಇಳಿದ ಉಷೆಯ ಎಳನೆಯ ಬಗೆಗೆ, ಆಮೇಲೆ ಇನ್ನೊಂದು ಜಾನಕಿ ಮೂರ್ಛಿತೆಯಾಗೆ, ದಶಾನನು ಕಂಪೆ ಪುಟ್ಟಿ ಕರುಣಿಸಿ, ಯಾವುದು ಕದಡಿದ ಸಲೀಲಂ ತಿಳಿಬಂದದೆ, ಯಾರು ಬರೆದಿದ್ದು? ನಾಗಚಂದ್ರ. ಇದಿಷ್ಟು ಬರೆದಿದ್ರೆ 1 ಮಾರ್ಕ್ಸು. ಇನ್ನೆಷ್ಟು ಬರಬೇಕು? 9. ಅಥವಾ ಇದನ್ನು ಯಾವುದು 2ನೇದು ಭಾವಾರ್ಥ, ಬೇಂದ್ರೆಯವ್ರದ್ದು ಬೆಳಗು ಜಾವ. ಅಟ್ಲೀಸ್ಟ್ ಇದನ್ನಾದ್ರೂ ಕೂಡ ಬೆಳಗು ಜಾವ ಪದ್ಯ, ಕವಿಯ ಹೆಸರು ಬೇಂದ್ರೆ ಅಂತ ಬರೆದಿದ್ರೆ 1 ಮಾರ್ಕ್ಸು. ಗೊತ್ತಾಯ್ತಲ್ಲ, ಇನ್ನು 9 ಮಾರ್ಕ್ಸ್ ಬರಬೇಕಲ್ವ ನಿಮಗೆ. ಪದಗಳ ಅರ್ಥ, ಯಾವುದಾದ್ರೂ 2 ಪದಗಳ ಅರ್ಥ ಬರೆಯಿರಿ. ತೃಣ, ಹುಲ್ಲಿನ ಕಡ್ಡಿ, ಹುಲ್ಲು ಅಂತ ಹೇಳ್ತೀವಿ. ಸಲಿಲ ಅಂದರೆ ನೀರು ಅಂತ ಹೇಳ್ತೀವಿ. ಯಾವುದಾದ್ರೂ 2 ಬರೆದಿರಬೇಕು. ನಂಜು, ವಿಷ ಅಂತ ಹೇಳ್ತೀವಿ. ದರ್ಪಣ, ಕನ್ನಡಿ, ಯಾವುದಾದ್ರೂ 2 ಬರೆದಿದ್ರೆ ನಿಮಗೆ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ವಿದ್ಯಾರ್ಥಿ ಮಿತ್ರರೇ. ಇನ್ನೆಷ್ಟು ಬೇಕು ನಿಮಗೆ? 6 ಮಾರ್ಕ್ಸ್ ಬೇಕು 35 ಮಾರ್ಕ್ಸ್ಗೆ. ಇನ್ನು ನೆಕ್ಸ್ಟು, ನಾನಾರ್ಥಕ ಪದ, ಗಂಡ, ಪತಿ, ಗಂಡಾಂತರ, ಅಪಾಯ,
ಗೊತ್ತಾಯ್ತಲ್ಲ ಬರೆದಿದ್ರೆ. ಇನ್ನು ಹೊಳೆ, ಹೊಳೆ ಅಂದ್ರೇನು? ನೆನೆ, ಸಾರಿ ಹೊಳೆ, ಕಾಂತಿ ಮತ್ತು ಮಿನುಗು ಅಂತ ಹೇಳ್ತೀವಿ, ಗೊತ್ತಾಯ್ತಲ್ವಾ. ನೆಕ್ಸ್ಟು ನೆನೆ, ಸ್ಮರಿಸು, ಒದ್ದೆಯಾಗು. ಅಟ್ಲೀಸ್ಟ್ ಇದು ಬರೆದಿದ್ರೆ ಎರಡು ಮಾರ್ಕ್ಸು, ಇದನ್ನು ಬರೆದಿದ್ರು ಕೂಡ ಎರಡು ಮಾರ್ಕ್ಸು. ಇನ್ನೆಷ್ಟು ಆರಲ್ಲಿ ಎರಡು ಹೋದರೆ ನಾಲ್ಕು ಮಾರ್ಕ್ಸು, 35ಗೆ ಇನ್ನೂ ಎಷ್ಟು ಮಾರ್ಕ್ಸ್ ಬೇಕು? ನಾಲ್ಕು ಮಾರ್ಕ್ಸ್ ಬೇಕು ನಿಮಗೆ. ಕೃಷ್ಣೇಗೌಡನಾನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಎರಡು ಮೂರು ವಾಕ್ಯಗಳಲ್ಲಿ ಎಷ್ಟು ಮಾರ್ಕ್ಸು? ಟೋಟಲ್ 6 ಮಾರ್ಕ್ಸು. 6 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಬರಲ್ವಾ ನಿಮಗೆ? 6ಕ್ಕೆ ಬರೀ 2 ಮಾರ್ಕ್ಸ್ ಬರಲ್ವಾ? 100% ಬಂದೇ ಬರುತ್ತೆ ಓದಿದರೆ ನೀವು. ಸೊ 2 ಮಾರ್ಕ್ಸ್, 6ಲ್ಲಿ 2 ಹೋದರೆ ಇನ್ನೆಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಬೇಕು ಅಲ್ವಾ? 4 ಮಾರ್ಕ್ಸ್ ಬೇಕು ಅಂತಂದರೆ ನಿಮಗೆ ಇಲ್ಲಿ ಸಂದರ್ಭ ಸೂಚಿಸಿ, ಸ್ವಾರಸ್ಯ ವಿವರಿಸಿ, ಪದ್ಯ ಭಾಗದಲ್ಲಿ ಯಾವುದಾದ್ರೂ ಕೂಡ ಕವಿ ಹೆಸರು ಮತ್ತು ಪದ್ಯದ ಹೆಸರು ಬರೆದಿದ್ರೆ ಅಟ್ಲೀಸ್ಟ್ 1 ಮಾರ್ಕ್ಸ್ ಬರಲಿ. ಎಷ್ಟು ಮಾರ್ಕ್ಸ್ಗೆ 1 ಮಾರ್ಕ್ಸ್? ನಾನು ಹೇಳ್ತಾ ಇರೋದು 6 ಮಾರ್ಕ್ಸ್ಗೆ 1 ಮಾರ್ಕ್ಸ್, 4ಲ್ಲಿ 1 ಹೋದರೆ ಇನ್ನೆಷ್ಟು ಮಾರ್ಕ್ಸ್ ಬರಬೇಕು? 3 ಮಾರ್ಕ್ಸ್ ಬರಬೇಕು. ಮತ್ತೆ ಸಂದರ್ಭ ಗದ್ಯ ಭಾಗದಲ್ಲಿ ಅದರಲ್ಲಿ 1 ಮಾರ್ಕ್ಸ್ ಬರಲಿ. ಸಂದರ್ಭ ಒಂದೇ ಮಾರ್ಕ್ಸು, ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ 1 ಬರಲಿ ಅಟ್ಲೀಸ್ಟ್. ಇನ್ನೆಷ್ಟು ಮಾರ್ಕ್ಸ್ ಬೇಕು? 35 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಬೇಕು. ಆ 2 ಮಾರ್ಕ್ಸು ಈ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ. ಈ 4ಕ್ಕೆ 2 ಮಾರ್ಕ್ಸ್ ತೆಗಿಯೋಕ್ಕಾಗಲ್ವಾ? ಆರಾಮ್ಸೆ ತೆಗಿಬೋದು 2 ಮಾರ್ಕ್ಸ್. ಅಲ್ಲಿಗೆ 35 ಮಾರ್ಕ್ಸು ಬಂದಂಗೇನೆ ವಿದ್ಯಾರ್ಥಿ ಮಿತ್ರರೇ, ಗೊತ್ತಾಯ್ತಲ್ವಾ. ಸೊ ಯೋಚನೆ ಮಾಡಿ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ? ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆನ್ನೆ ನಾವು ಲೈವ್ಗೆ ಬಿಟ್ಟಿದ್ವಿ, ಸೊ ಆಲ್ಮೋಸ್ಟ್ ಇದೇ ಕ್ವಶನ್ಸ್ ಬಂದಿದೆ. ನೀವೇನಾದರೂ ನೋಡ್ಕೊಂಡಿದ್ರೆ ಅನುಕೂಲ ಆಗ್ತಾಯಿತ್ತು, ಇರಲಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ ವಿಡಿಯೋನ ನಾವು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ತಪ್ಪದೆ ಈ ವಿಡಿಯೋವನ್ನು ನಿಮ್ಮ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ. ಶ್ರೀಕನ್ನಡಂ ಗೆಲ್ಗೆ, ಶ್ರೀಕನ್ನಡಂ ಬಾಳ್ಗೆ. ನಮಸ್ಕಾರ.